ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಶಶಾಂಕ್ ಸರ್ ಸಿನಿಮಾಗಳಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರೈಸೇಷನ್ಸ್ ಕೊಡ್ತಾರೆ. ಆ್ಯಂಡ್ ಪಾತ್ರ ತುಂಬ ಸ್ಟೋರಿಗೆ ಇಂಪಾರ್ಟೆಂಟ್ ಇರುತ್ತೆ, ತುಂಬ ಕನೆಕ್ಟ್ ಆಗುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಶಶಾಂಕ್ ಸರ್ ಅಂತ ಒಂದು ಒಳ್ಳೆಯ ನಿರ್ದೇಶಕರ ಜೊತೆ ಕೆಲಸ ಮಾಡೋಕ್ಕೆ ಈ ಸಿನಿಮಾದಲ್ಲಿ ಸಿಕ್ತು, ಆ್ಯಂಡ್ ಅವ್ರ ಪ್ರೊಡಕ್ಷನ್ ಕೂಡ. ಸೊ ಖುಷಿ ಇದೆ. ಸರಸ್ವತಿ ಅನ್ನೋ ಒಂದು ತುಂಬ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್, ಒಳ್ಳೆ ಫ್ಯಾಮಿಲಿಯಿಂದ ಬರುವಂಥ ಹುಡುಗಿ, ಅಪ್ಪನಿಗೆ ಮತ್ತು ಇವಳಿಗೆ ಇರೋವಂಥ ಒಂದಷ್ಟು ಪ್ರಿನ್ಸಿಪಲ್ಸು, ಹೇಗೆ ಅವಳ ರಿಲೇಷನ್ಶಿಪ್ಪಲ್ಲಿ ಹೀರೋ ಜೊತೆ ಹೇಗೆ ಅದು ಕ್ಲಾಶಸ್ ಆಗುತ್ತೆ, ಮತ್ತು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಐ ಥಿಂಕ್ ಒಂದು ಡಿಫ್ರೆಂಟಾಗಿ ಇರೋ ಎಕ್ಸ್ಪೀರಿಯನ್ಸ್, ಬಿಕಾಸ್ ತುಂಬ ರಿಯಾಲಿಟಿಗೆ ಹೊಂದೋವಂಥ ಪಾತ್ರ. ಬಿಕಾಸ್ ಇಷ್ಟು ಯೂಶ್ವಲಿ ನಾನು ಶಶಾಂಕ್ ಸರ್ ಸಿನಿಮಾಗಳು ನೋಡಿದ್ರೆ ತುಂಬ ರಿಯಾಲಿಟಿ ಇರುತ್ತೆ, ತುಂಬ ಕನೆಕ್ಟ್ ಆಗ್ತಾರೆ ಎಲ್ಲರೂ, ಒಂದು ಮಿಡಲ್ ಕ್ಲಾಸ್ ಸಬ್ಜೆಕ್ಟ್ನ ಚೂಸ್ ಮಾಡ್ತಾರೆ. ಸೊ ಈ ಒಂದು ಸಿನಿಮಾದಿಂದ ಐ ಥಿಂಕ್ ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿಯಾಗಿ ಎಲ್ಲರಿಗೂ ರೀಚ್ ಆಗ್ತೀನಿ. ರಾಂಬೋ 2 ನಂತರ ಇದು ರಿಲೀಸ್ ಆಗ್ತಿದೆ. ಸೊ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್, ಬಿಕಾಸ್ ಸುಮಲತಾ ಮ್ಯಾಮ್ ಇದ್ದಾರೆ, ಅಜಯ್ ಸರ್ ಇದ್ದಾರೆ. ಐ ಥಿಂಕ್ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಇದಾಗಿದೆ. ಸೊ ನಾನು ಕಾಯ್ತಾ ಇದ್ದೀನಿ ಸಿನಿಮಾ ಹೇಗೆ ಬಂದಿದೆ ಅಂತ ನೋಡೋಕ್ಕೆ, ಆ್ಯಂಡ್ ರೆಸ್ಪಾನ್ಸ್ಗೋಸ್ಕರ. ರಾಂಬೋ 2 ಸಿನಿಮಾದ ನಂತರ ಈ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಚೂಡಿದಾರ್ಸು, ಸಲ್ವಾರ್ಸ್ ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸ್ಕೋತೀನಿ. ಬಟ್ ಒಂದು ಸಾಂಗಲ್ಲಿ ಮಾತ್ರ ಒಂದು ರೀತಿಲಿ ಟ್ರಿಪ್ ಥರ ಹೋಗುವಂಥದ್ದು, ಆ್ಯಂಡ್ ತುಂಬ ಇಂಟೆನ್ಸ್ ಸ್ಟ್ರಾಂಗ್ ರೊಮ್ಯಾಂಟಿಕ್ ಕನೆಕ್ಷನ್ ತೋರ್ಸೋಕ್ಕೋಸ್ಕರ ಒಂದು ಸಾಂಗ್ ಇದೆ. ಐ ಥಿಂಕ್ ತುಂಬ ಇಷ್ಟ ನನಗೂ ಕೂಡ. ಈಗ ಸಾಂಗ್ ರಿಲೀಸ್ ಆಗ್ತಿದೆ ಅದು. ಸೊ ಖುಷಿ ಆಗ್ತಿದೆ ಉಪೇಂದ್ರ ಸರ್ ಮತ್ತು ಪ್ರಿಯಾಂಕಾ ಮ್ಯಾಮ್ ಈ ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.